ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಮೇ 10ರಂದು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಜಾತ್ಯತೀತ ಜನತಾ ದಳ, ಕಾಂಗ್ರೆಸ್ ಹಾಗೂ ಭಾರತೀಯ ಜನತಾ ಪಕ್ಷಗಳು ಸರ್ಕಾರ ರಚಿಸೋದಕ್ಕೆ ತಾವು ಕನಸನ್ನು ಕಾಣ್ತಾ ಇದ್ದಾರೆ. ಹುಣಸೂರಿನಲ್ಲಿಯೂ ಸಹ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಹುಣಸೂರಿನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತಹ ದೇವರಹಳ್ಳಿ ಸೋಮಶೇಖರ್ ಅವರು ಹುಣಸೂರಿನ ಜೈಲು ರಸ್ತೆ, ಕಾರ್ಖಾನೆ ರಸ್ತೆ ಹಾಗೂ ಬಸ್ ಸ್ಟ್ಯಾಂಡಿನ ಮುಂಭಾಗದಲ್ಲಿ ತಮ್ಮ ಅಭಿಮಾನಿಗಳ ಜೊತೆಯಲ್ಲಿ ಮತಯಾಚಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಗರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಗಣೇಶ್ ಕುಮಾರಸ್ವಾಮಿರವರು, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಮಚಂದ್ರರವರು ಹಾಗೂ ತಮಿಳುನಾಡಿನಿಂದ ಬಂದಂತಹ ಅವರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೆ ಕಾರ್ಯದರ್ಶಿಗಳು ಸಹ ಮತ ಯಾಚಿಸೋದಕ್ಕೆ ದೇವರಹಳ್ಳಿ ಸೋಮಶೇಖರ್ ಅವರ ಜೊತೆಯಲ್ಲಿ ಹೊರಡ್ತಾ ಇದ್ದಾರೆ. ಅವರು ಏನೆಲ್ಲ ಪತ್ರಕರ್ತರು ಹಾಗೂ ಮಾಧ್ಯಮದವರೊಂದಿಗೆ ಮಾತಾಡಿದ್ರು ಅದನ್ನು ನಿಮ್ಮ ಮಿತ್ರರ ಮಿತ್ರ ಚಿತ್ರೀಕರಣ ಮಾಡಿ ತಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಬನ್ನಿ, ಈಗ ನಾವು ಹೋಗೋಣ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತಹ ದೇವರಹಳ್ಳಿ ಸೋಮಶೇಖರ್ ಅವರು, ಗಣೇಶ್ ಕುಮಾರಸ್ವಾಮಿರವರು ಮತದಾರರೊಂದಿಗೆ ಏನು ಮಾತನಾಡಿದ್ದಾರೆ ಅನ್ನೋದನ್ನು ನಾವು ಚಿತ್ರೀಕರಣ ಮಾಡಿ ತಮಗೆ ತೋರಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಯಾದಂಥ ದೇವರಹಳ್ಳಿ ಸೋಮಶೇಖರ್ ಅವರ ಒಂದು ಚುನಾವಣಾ ಪ್ರಚಾರವನ್ನು ಇವತ್ತು ನಗರದಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮ ಕೋಟೆ ಸರ್ಕಲ್ನಿಂದ ಜೆ ಎಲ್ ಬಿ ರಸ್ತೆಯಿಂದ ಹಾಗೆ ಕಾರ್ಖಾನೆ ರೋಡು, ಹಾಗೆ ತರಕಾರಿ ಮಾರ್ಕೆಟು, ಹಾಗೆ ನಮ್ಮ ಗೋಕುಲ್ ರಸ್ತೆ, ಹಾಗೆ ಇಲ್ಲಿ ಬಂದಿದ್ದೀವಿ. ಇವತ್ತು ನಾವು ಪ್ರಚಾರ ಹುಣಸೂರು ನಗರದಲ್ಲಿ ಮಾಡೋಕ್ಕೆ ಹೊರಟಂಥ ಸಂದರ್ಭದಲ್ಲಿ ಹೆಚ್ಚಿನ ರೀತಿ ಇವತ್ತು ಜನ ಹೆಚ್ಚು ಕಡಿಮೆ ಒಂದು 150-200 ಜನ ವಾಲಂಟ್ರೀಸು, ಅವರೇ ವಾಲಂಟ್ರಿಯಾಗಿ ಬಂದು ನಾವು ಭಾರತೀಯ ಜನತಾ ಪಾರ್ಟಿ ಪರ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ನಾವು ಇಚ್ಛೆ ಇದ್ದೀವಿ ಅಂದ್ಬಿಟ್ಟು ವಾಲಂಟ್ರೀಸ್ ನಾವು ಶುರು ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು 20 ಜನ ಇದ್ದು ವಾಲಂಟ್ರಿಯಾಗಿ ಇವತ್ತು 200 ಜನ ಮೇಲೆ ಇವತ್ತು ಬಂದು ಪ್ರಚಾರಕ್ಕೆ ನಿಂತು ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು ಕೊಟ್ಟಿರೋಂಥ ಜನಪರ ಯೋಜನೆ, ಒಂದು ಜನಪರ ಕಾರ್ಯಕ್ರಮಗಳ ಒಂದು ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಯುವಕರಿಗಿರ್ಬೋದು, ಉದ್ಯೋಗದ ಮಿತಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಒಂದು ಸನ್ಮಾನ್ ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಜನಧನ್ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ, ಹಾಗೆ ಸಂಧ್ಯಾ ಸುರಕ್ಷಾ, 16 ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಯಡಿಯೂರಪ್ಪ ಕೊಟ್ಟಂಥ ಸಂದರ್ಭ, ಇದು ಇನ್ನೂ 10 ಹಲವಾರು ಒಂದು ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಅದು ಅದರಲ್ಲೂ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು, ಡಬಲ್ ಇಂಜಿನ್ ಸರ್ಕಾರ. ಇವತ್ತು ಯಾವುದೇ ಹಳ್ಳಿಗೋದ್ರು ನಾವು ಹಳ್ಳಿಲೂ ನಾವು ಗ್ರಾಮಗಳಲ್ಲೂ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಒಂದು ಜನಸಾಗರವೇ ಹರಿದು ಬರ್ತಾ ಇದೆ. ಜನಸಾಗರ ನೋಡ್ತಾ ಇದ್ರೆ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಗೆ ಕಳಿಸ್ತೀವಿ, ಹುಣಸೂರಿಂದ ಬಾವುಟ ಆಸೆ ಆಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಮ್ಮ ದೇವನಹಳ್ಳಿ ಸೋಮಶೇಖರ್ ಅವರು ಇವತ್ತು ಭಾರಿ ಸರಳ ಸಜ್ಜನಿಕೆ ವ್ಯಕ್ತಿ, ಭಾರಿ ಒಳ್ಳೆ ಜನ ಅವರು. ಹಾಗೆಯೇ ಫೋನ್ ಕರೆಗಾಗಲಿ ಮತ್ತೊಂದಕ್ಕಾಗಲಿ ಇಲ್ಲೇ ಮನೆ ಮಾಡ್ತಾರೆ, ಇಲ್ಲೇ ಸಿಗ್ತಾರೆ ನಿಮ್ಮ ಕೈಗೆ. ಯಾವುದೇ ಒಂದು ತಹಸೀಲ್ದಾರ್ ಆಫೀಸ್ ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಸ್ಟೇಷನ್ಗಳಾಗ್ಬೋದು, ಹಾಗೆ ನಮ್ಮ KEB ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ರೈತರ ಪರವಾಗಿ ಆಗ್ಬೋದು, ಮಹಿಳೆಯರ ಪರವಾಗಿ ಆಗ್ಬೋದು, ಯುವಕರಿಗೆ, ಯಜಮಾನರುಗಳಿಗೆ, ಹಾಗೆ ಹಿರಿಯರಿಗೆ, ಎಲ್ರಿಗೂ ಒಂದು ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪಂದಿಸಿ ಕೆಲಸ ಮಾಡೋಂಥ ವ್ಯಕ್ತಿ ಅಂತ ನಾವಾದರೂ ನಂಬಿ ಇವತ್ತು 4 ಜನ ಆಸ್ಪಿರೆಂಟ್ಸ್ ಇದ್ದು, 5 ಜನ, 5 ಜನದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಸೋಮಶೇಖರ್ ಅವ್ರಿಗೆ ಗುರುತಿಸಿ ಕೊಟ್ಟಂಥ ಸಂದರ್ಭದಲ್ಲಿ 4 ಜನನೂ ಸೇರಿ ಒಗ್ಗಟ್ಟಾಗಿ ಎಂಟೈರ್ ಭಾರತೀಯ ಜನತಾ ಪಾರ್ಟಿ ಹಳೆಯ ಹಳಬರಾಗ್ಬೋದು, ಹೊಸಬರಾಗ್ಬೋದು, ಎಲ್ಲರೂ ಸೇರಿ ಇಡೀ ತಾಲೂಕಿನಾದ್ಯಂತ ಪ್ರಚಾರ ಮಾಡಿ ಇವ್ರನ್ನ ಗೆಲ್ಲಿಸಿ ಕಳಿಸಲೇಬೇಕು ಅಂತ. ಹಾಗೆ ಕಾರ್ಯಕರ್ತರು ಕೂಡ, ನಮ್ಮ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು, ಮೋಟಾರ್ ಅಧ್ಯಕ್ಷರು, ಪದಾಧಿಕಾರಿಗಳು, ಶಕ್ತಿ ಕೇಂದ್ರ ಮಟ್ಟದಲ್ಲಿ ಇವತ್ತು ಕಾರ್ಯಕ್ರಮಗಳು ಬೂತ್ ಮಟ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳನ್ನ ಬೂತ್ ಮಟ್ಟಕ್ಕೂ ಹೋಗ್ತಾ ಇದೆ. ಇವತ್ತು ಪ್ರತಿಯೊಂದು 273 ಬೂತಲ್ಲೂ ನಮಗೆ ಬೂತ್ ಕಮಿಟಿ ಇದೆ, ಬೂತ್ ಸಮಿತಿ ಇದೆ, ಬೂತ್ನ ಒಂದು ಈ ಸಂಘಟನೆ ಇದೆ, ಈ ಒಂದು ಕಾರ್ಯಕರ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಷಣ್ಮುಖರಾಜರವರು, ನಮ್ಮ ಏನು ಪ್ರವಾಸ ಪ್ರಮುಖರು ಇವರು, ಹಾಗೆ ಇವತ್ತು ಎಲ್ಲ ನಮ್ಮ ನಗರದ ಎಲ್ಲ ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಎಲ್ಲರೂ ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರಂಥದ್ದು ನಮಗೆ ಭಾರಿ ಸಂತೋಷ ಮತ್ತು ಖುಷಿ ತರ್ತಾ ಇದೆ. 10ನೇ ತಾರೀಕು ಎಲ್ಲರೂ ಹುಣಸೂರು ತಾಲೂಕಿನ ಸಮಸ್ತ ಜನತೆ ನಮ್ಮ ಸೋಮಶೇಖರ್ ಅವರಿಗೆ ಆಶೀರ್ವಾದ ಮಾಡಬೇಕು. ಕಳೆದ ಬಾರಿನೂ ಅವ್ರು ಯಾವ ರೀತಿ ಚುನಾವಣೆ ನಿಂತು ಸೋತು ಅನ್ನೋದು ನೀವೆಲ್ಲ ನೋಡಿದ್ದೀರಿ, ಅದನ್ನು ಅರಿತು ಈ ಸರಿ ಗೆಲ್ಲಿಸ್ಕೊಡಲೇಬೇಕು ಅಂತ ತಮ್ಮಲ್ಲಿ ಹುಣಸೂರು ತಾಲೂಕಿನ ಸಮಸ್ತ ಜನತೆಯ ಒಂದು ಇದರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಒಂದು ಪ್ರಚಾರದಲ್ಲಿ ಗಣೇಶ್ ಕುಮಾರಸ್ವಾಮಿಯವರು ಕೂಡ ನನಗೆ, ನಾನು ಏನು ಅವನೇ ಅಭ್ಯರ್ಥಿ ಅಂತ ನಂಬ್ಕೊಂಡು ಕೆಲಸ ಮಾಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಿಗೆ ಉತ್ಸಾಹದಲ್ಲೂ ಕೂಡ ಗಣೇಶ್ ಕುಮಾರಸ್ವಾಮಿಯವರು ಕೆಲಸ ಮಾಡ್ತಿದ್ದಾರೆ. ಜೊತೆಯಲ್ಲಿ ನಮ್ಮ ಕ್ಷೇತ್ರದ
ಇನ್ಚಾರ್ಜ್ ಆಗಿರ್ತಕ್ಕಂಥ ಸಣ್ಣ ರಾಜ ಅವರು ಬಂದಿದ್ದಾರೆ, ಹಾಗೂ ಹಲವಾರು ನಮ್ಮ ಅಕ್ಕತಿಂಗಿಯರು ಬಂದಿದ್ದಾರೆ. ನಗರಸಭೆ ಎಲ್ಲ ಒಂದು ನಮ್ಮ ಏನು ಆಡಳಿತ ಮಂಡಳಿ ಇದೆ, ನಮ್ಮ ಬಿಜೆಪಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಬಂಧುಗಳು ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ. ಹಾಗೂ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಂಡಳಿಯಿಂದ ಒಂದು ಪ್ರಚಾರ ಮಾಡಬೇಕು, ಬಿಜೆಪಿ ಪಕ್ಷ ಎಂತೆಂಥ ಯೋಜನೆಯನ್ನು ಕೊಟ್ಟಿದೆ ಅನ್ನೋದು ಈಗಾಗಲೇ ತಿಳಿಸಿದ್ದಾರೆ. ಆ ಒಂದು ಯೋಜನೆಗಳನ್ನು ನಂಬಿ ಇಡೀ ನಗರದಾದ್ಯಂತ ಗ್ರಾಮಾಂತರದಲ್ಲೂ ಕೂಡ ಅತಿ ಹೆಚ್ಚಿನ ವಿಶ್ವಾಸವನ್ನು ಜನ ತೋರಿಸ್ತಾ ಇದ್ದಾರೆ. ಇವತ್ತು ನಾವು ಈ ಸಂಜೆ ಸಮಯದಲ್ಲಿ ನಗರದ ಪ್ರಚಾರಕ್ಕಂಥ ಸಂದರ್ಭದಲ್ಲಿ ನಗರದಲ್ಲಿರತಕ್ಕಂಥ ಎಲ್ಲ ಕಾರ್ಯಕರ್ತರುಗಳು ಬಂಧುಗಳು ಭಾಳ ಹೆಚ್ಚಿನ ಉತ್ಸಾಹದಿಂದ ಅವ್ರು ಏನಾಗಿದೆ ನಮ್ಮ ತಾಲೂಕಿನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಮ್ ಎಲ್ ಎ ಗೆಲ್ಸಲಿದ್ದು ಸುಮಾರು 20-22 ವರ್ಷದಿಂದ ಇಲ್ಲಿರಲ್ಲ, ಇವತ್ತು ಒಬ್ಬ ಅಭ್ಯರ್ಥಿ ಗೆಲ್ಲುವಂಥ ನಿರೀಕ್ಷೆಯಲ್ಲಿದ್ದಾರೆ ಎನ್ನುವ ಒಂದು ಉತ್ಸಾಹದಿಂದ. ಯಾಕೆಂದರೆ ಈಗಾಗಲೇ ಕರ್ನಾಟಕ ಸರ್ಕಾರ ಆಗ್ಬೋದು, ಭಾರತ ಸರ್ಕಾರ ಆಗ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಡಬಲ್ ಇಂಜಿನ್ ಆಗಿ ಎರಡು ಇದರಿಂದ ಕೆಲಸ ಮಾಡ್ತಾರುವಂಥದ್ದು. ಇವತ್ತು ನಮ್ಮ ಹುಣಸೂರಿನ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ಳೋ ಮುಖಾಂತರ ಟ್ರಿಪಲ್ ಇಂಜಿನ್ ಆಗಿ ತಾಲೂಕಿನಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ನಡೆಸಬೇಕು ಅನ್ನುವಂಥ ಒಂದು ಮುನ್ಸೂಚನೆ ನಮ್ಮ ಕಾರ್ಯಕರ್ತರು ಇವತ್ತು ಅವರು ಕೆಲಸ ಕಾರ್ಯವನ್ನು ಪ್ರಸಾರ ಮಾಡೋ ಮುಖಾಂತರ ನಮಗೆ ತೋರಿಸ್ಕೊಟ್ಟಿದ್ದಾರೆ. ನನಗೇನು ಜೆ ಡಿ ಎಸ್ ಪಕ್ಷದಿಂದ ಅನ್ಯಾಯ ಆಗಿ ಜೆ ಡಿ ಎಸ್ ಪಕ್ಷದಂತೆ ಇದ್ದಂಥ ಇದೇ ಜಿ ಟಿ ದೇವರು ಅವ್ರ ಕುಟುಂಬ ಮತ್ತು ಕೆಲವು ಮೇಲ್ಮಟ್ಟದ ನಾಯಕರುಗಳು ಪಕ್ಷದ ಇದೇ ನನ್ನ ಟಿಕೆಟ್ ಕೊಟ್ಟು ನಂತರ ಎಲ್ಲಿ ನಾನು ಗೆಲ್ತೀನಿ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಜಿ ಟಿ ದೇವರು ಅವ್ರ ಕುಟುಂಬದವರು ದೇವರಲ್ಲಿ ಸೋಮಶೇಖರ್ ಗೆದ್ರೆ ಮುಂದೆ ನನಗೆ ನನ್ನ ಕುಟುಂಬಕ್ಕೆ ಅವಕಾಶ ಇರಲ್ಲ, ರಾಜಕೀಯವಾಗಿ ಹುಣಸೂರಿಗೆ ಪ್ರವೇಶ ಪಡೋಕ್ಕಾಗಲ್ಲ ಅನ್ನೋ ಒಂದು ಕೆಟ್ಟ ದುರಾಲೋಚನೆಯಿಂದ ನನಗೆ ಅನ್ಯಾಯ ಮಾಡಿದ್ರು, ಅದು ಇಡೀ ನನ್ನ ತಾಲೂಕು ಜನತೆಗೆ ಗೊತ್ತಿದೆ. ಆ ಕಳೆದ ಚುನಾವಣೆಯಲ್ಲೂ ಕೂಡ ನಾನು ನನ್ನ ತಾಲೂಕು ಜನತೆ ಸೇವೆ ಮಾಡಬೇಕು ಅಂತೇಳಿ ನನ್ನ ಶಕ್ತಿ ಮೀರಿ 15-20 ವರ್ಷ ದುಡ್ದಿದ್ದ ಹಣವನ್ನು ಆ ಚುನಾವಣೆಯಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಜೊತೆಗೆ ಸುಮಾರು 1,00,000,000 ಹಣವನ್ನು ಸಾಲ ಮಾಡಿ ನನ್ನ 1,00,000,000 ಆಸ್ತಿಗಳೆಲ್ಲ ಕಳ್ಕೊಂಡಿದ್ದು ಇಡೀ ನನ್ನ ತಾಲೂಕು ಜನತೆಗೆ ಗೊತ್ತಿರೋದ್ರಿಂದ ಇವತ್ತು ದೇವರಲ್ಲಿ ಸೋಮಶೇಖರ್ಗೆ ಜೆ ಡಿ ಎಸ್ ಪಕ್ಷದಿಂದ ಅನ್ಯಾಯ ಇದೆ ಅನ್ನೋದು ಇಡೀ ನನ್ನ ತಾಲೂಕು ಜನತೆ ಗೊತ್ತಿದೆ. ಇಡೀ ನನ್ನ ತಾಲೂಕು ಜನತೆಯ ಅಭಿಪ್ರಾಯನ ತಗೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಅದನ್ನು ಸರ್ವೆ ಮುಖಾಂತರ ಒಂದು ಸರ್ವೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ತಗೊಂಡು ದೇವರಲ್ಲಿ ಸೋಮಶೇಖರ್ ಅವ್ರ ಮೇಲೆ ತಾಲೂಕು ಜನತೆ ಒಂದು ಅಪಾರವಾದ ಪ್ರೀತಿ ನಂಬಿಕೆ ಇಟ್ಟಿದೆ. ಅವ್ರನ್ನ ಅಭ್ಯರ್ಥಿ ಕೊಟ್ಟರೆ ಖಂಡಿತ ಇವತ್ತು ಅವ್ರಿಗೆ ತಾಲೂಕು ಜನತೆ ಋಣ ತೀರಿಸೋಕೆ ಒಂದು ಅವಕಾಶ ಆಗ್ತದೆ. ನ್ಯಾಯ ಕೊಡಿಸ್ಬೇಕು ಅಂತೇಳಿ ನೊಂದ ಜೀವಕ್ಕೆ ಇವತ್ತೊಂದು ಆಶ್ರಯ ಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಆದಂಥ ರೈತರು ಪರ ನಾಯಕರಾದಂಥ ಯಡಿಯೂರಪ್ಪ ಅವರು ರೈತರು ಪರದನ್ನೇ ಒಂದು ಇದನ್ನು ಬಜೆಟನ್ನು ಮಂಡಿಸಿದಂಥ ನಾಯಕರು ಯಡಿಯೂರಪ್ಪ ಅವರು, ಅಂಥವ್ರ ಆಶೀರ್ವಾದದಲ್ಲಿ ಇವತ್ತು ನಾನು ಬಂದು ಇವತ್ತು ಅಭ್ಯರ್ಥಿಯಾಗಿ ನಾನು ನಿಂತಿದ್ದೀನಿ. ಅದರಿಂದ ನನ್ನ ತಾಲೂಕು ಜನತೆ ನನ್ನ ಮೇಲೆ ಇಟ್ಟಿರೋ ಒಂದು ಪ್ರೀತಿ ವಿಶ್ವಾಸ ನಾನು ಆ ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಪ್ರಚಾರಕ್ಕಾಗಿ ಬರೋದು, ಪ್ರತಿ ಮನೆ ಮನೆಗೆ ಭೇಟಿ ಕೊಡೋದು, ಭಾರತೀಯ ಜನತಾ ಪಾರ್ಟಿ ಕೊಟ್ಟಂಥ ಯೋಜನೆಗಳನ್ನ ಪ್ರತಿ ಕುಟುಂಬಕ್ಕೆ ತಿಳಿಸ್ತಾ ಇರುವಂಥದ್ದು ಇದು ನನಗೆ ಆಶ್ರಯವಾಗಿದೆ. ಅದರಿಂದ ನನಗೊಂದು ನಂಬಿಕೆ ಇದೆ, ಏಕೆಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಂದು ಜಾತಿ ಪರವಾಗಿಲ್ಲದಿರುವಂಥ ಪಕ್ಷ, ರಾಷ್ಟ್ರ ಪಕ್ಷ ಅಂತಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಅದು ತಮಗೂ ಕೂಡ ಗೊತ್ತಿದೆ. ಈಗಾಗಲೇ ನಮ್ಮ ಗಣೇಶ ಹಲವಾರು ಯೋಜನೆಗಳ ಜೊತೆಯಲ್ಲಿ ಮುಖ್ಯವಾದವು ಕೆಲವು ಇವತ್ತು ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಕೇವಲ ಅವರು 2 ಕುಂಟೆ ಇರ್ಬೋದು, 5 ಕುಂಟೆ ಇರ್ಬೋದು, 1 ಎಕರೆ ಜಾಗ ಇರ್ಬೋದು, ಅವ್ರು ಯಾರಿಗೂ 1 ರೂಪಾಯಿ ಲಂಚ ಕೊಡದಂತೆ, ಇನ್ನು 10 ರೂಪಾಯಿ ಪೆಟ್ರೋಲ್ ಹಾಕೋದು ಒಬ್ಬ ಅಧಿಕಾರಿ ಹತ್ರವಾಗಿ ಬೇಡದಂತೆ ನೇರವಾಗಿ ಯಾರನ್ನೂ ಕೇಳದಿರುವಂಥ ಸಂದರ್ಭದಲ್ಲೂ ಅವರ ಅಕೌಂಟ್ಗೆ 10,000 ರೂಪಾಯಿ ಒಂದು ವರ್ಷಕ್ಕೆ ಹೋಗುತ್ತೆ, 5 ವರ್ಷಕ್ಕೆ 50,000 ರೂಪಾಯಿ ಆಯಿತು. ಅದೇ ಗೃಹಿಣಿಯರಿಗೂ ಕೂಡ ಅವರಿಗೆ 1 ವರ್ಷಕ್ಕೆ ಗೃಹಿಣಿಯರಾದಂಥ ಸಂದರ್ಭದಲ್ಲಿ ಅವರಿಗೆ ಬಸ್ಸಿರು ಬಾಣ್ತಿರು ಇವ್ರಿಗೆಲ್ಲ ಕೂಡ ಕೆಲವು ಯೋಜನೆ ಮುಖಾಂತರ 10,000-20,000 ದುಡ್ಡುಗಳು ಹೋಗುವಂಥದ್ದು, ಜೊತೆಗೆ ಇವೆಲ್ಲ ಜಾತ್ಯಾತೀತವಾಗಿ ಯಾರು ಹಿಂದುಳಿದವರು ಆರ್ಥಿಕವಾಗಿ ತೊಂದರೆ ಇರುವಂಥವ್ರಿಗೆ ಕೊಡ್ತಾ ಇರುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಜೊತೆಗೆ ಮೀಸಲಾತಿನ SC ST ಸಮಾಜಗಳಿಗೆ ತಮಗೂ ಗೊತ್ತಿದೆ ಕೇವಲ 3%ಅಲ್ಲಿ ಇದ್ದಂಥ ಮೀಸಲಾತಿಯನ್ನು 7% ಎಸ್ಕೊಟ್ಟಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಬಿಜೆಪಿ ಪಕ್ಷದ ಮುಖಂಡರುಗಳು, ಮಾಧ್ಯಮದ ಸ್ನೇಹಿತರುಗಳಿಗೆ ಹಾಗೂ ಕಾರ್ಯಕರ್ತರು ಬಂಧುಗಳಿಗೆ, ಎಲ್ಲ ನಮ್ಮ ಮೋರ್ಚಾ ಅಧ್ಯಕ್ಷರುಗಳು, ಶಕ್ತಿ ಕೇಂದ್ರ ಅಧ್ಯಕ್ಷರುಗಳು, ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು ಎಲ್ಲರೂ ಕೂಡ, ಅನಂತ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ, ಮಾಧ್ಯಮದವರಿಗೆ, ಮೀಡಿಯಾದವರಿಗೆ ಎಲ್ಲರೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಸರ್. ಹಾಗೆ ರಾಜ್ಯದಲ್ಲಿ ರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಎಲ್ಲ ಇರಲಿಲ್ಲ, ಅಂಥದ್ರು ಕೂಡ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬಿಜೆಪಿ ಇದೆ. ಜೊತೆಗೆ ಅವರು ಹಲವಾರು ಯೋಜನೆಗಳನ್ನ ನಮ್ಮ ಬಿಜೆಪಿ ಪಕ್ಷ ಪ್ರತಿ ಮನೆ ಮನೆಗೆ ಕೊಟ್ಟರಿಂದ ಕಾರ್ಯಕರ್ತರುಗಳು ಮತದಾರರು ಅವರೇ ಸ್ವಇಚ್ಛೆಯಿಂದ ಪ್ರಚಾರವನ್ನು ಮಾಡಿ ಮತದಾರನ ಮನವೊಲಿಸಿ 10,000-15,000-20,000 ಹೆಚ್ಚಿನ ಮತಗಳನ್ನ ಕೊಟ್ಟು ಮತಗಳನ್ನು ಗೆಲ್ಲಿಸುವ ಅನ್ನೋ ನಿರೀಕ್ಷೆಯಲ್ಲಿ ನಾನಿದ್ದೀನಿ.
ನಿಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಅವರೆಲ್ಲ ಬರ್ತಾ ಇದ್ದಾರೆ ಸರ್ ನಿಮ್ಮ ಜೊತೆ ಇವತ್ತು ಗಣೇಶ್ ಗೌಡರನ್ನ ನೋಡಿದೋ ನಾವು ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಅಧ್ಯಕ್ಷರಾಗ್ಬೋದು ನಗರಾಧ್ಯಕ್ಷರು ಇಲ್ಲೇ ಇದ್ದಾರೆ ನಮ್ಮ ಕೋರ್ ಕಮಿಟಿ ಅಂತ ಅದನ್ನ ಅದರಲ್ಲಿ 15 ಜನ ಏನು ಮುಖಂಡರುಗಳಿರ್ತಾರೆ ಅವರೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಒಂದಲ್ಲ ಒಂದೊಂದು ಕಡೆ ಕೆಲಸ ಮಾಡ್ತಾರೆ ನೀವೇ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಯೋಗಾನಂದ್ರವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಇಲ್ಲ ಅವರು ಕೂಡ ಆಫೀಸಲ್ಲಿದ್ದಾರೆ ಎಲ್ಲರಿಗೂ ಇದ್ರ ಮುಖಾಂತರ ಫೋನ್ ಮುಖಾಂತರ ಹೇಳ್ತಾ ಇದ್ದಾರೆ ನಿನ್ನೆನು ಕೂಡ ನಮ್ಮ ದೇವರಳ್ಳಿಗೆ ಬಂದಿದ್ರು ಇವತ್ತು ಒಂದು ಸುರಳಿ ಬೆಳಗ್ಗೆ ಮಧ್ಯಾಹ್ನ ಕೂಡ ಚರ್ಚೆ ಮಾಡಿ ನಾನು ಒಂದು ಟೀಮ್ ಮಾಡಿ ಎಲ್ಲ ನಾನೇ ಒಂದು ಕಡೆ ಹೋಗಿ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ಕಡೆ ಅವರು ಮಾಡ್ತಾ ಇದ್ದಾರೆ ಎಲ್ಲ ನಮ್ಮಲ್ಲಿ ಏನಪ್ಪ ಒಂದು ಸಿಸ್ಟಮ್ ಅಂದರೆ ಇಡೀ ನಾವು 15 ಜನ ಮುಖಂಡಗಳು ಒಂದೇ ಕಡೆ ಹೋಗಿ ಮಾಡೋದ್ರಿಂದ ಅದು ಎಲ್ಲ ತಾಲೂಕನ್ನೆಲ್ಲ ಕವರ್ ಮಾಡಲಿಕ್ಕಾಗಲ್ಲ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಕಡೆ ನಾವು ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತಾರೆ ಜನಬಲ ನಂಬಿದ್ದೀರಾ ಹಣಬಲ ನಂಬಿದ್ದೀರಾ ಸರ್ ನೀವು ನಾನು ನನ್ನ ತಾಲೂಕಿನಲ್ಲಿ ಜನಬಲ ನಂಬಿ ನಾನು ಬಂದಿದ್ದೀನಿ ವಿನ ಹಣಬಲ ನಂಬದಾಗಿದ್ದರೆ ಕಳು ಚುನಾವಣೆ ಏನೇನು ವ್ಯತ್ಯಾಸಗಳು ಆಗ್ತದೆ ನಾನು ರಾಜಕೀಯ ಉಸಿರುಗಳು ಕೂಡ ನನ್ನ ತಾಲೂಕಿನ ಜನಬಲ ನಂಬಿಕೊಂಡೇ ನಾನು ರಾಜಕೀಯ ನಿಮ್ಮ ಹುಣಸೂರು ತಾಲೂಕಿನಲ್ಲಿ ನಿಮಗೆ ಪ್ರತಿಸ್ಪರ್ಧಿ ಯಾವ ಪಕ್ಷ ಅಂತೀರಿ ಸರ್ ಸರ್ ನನಗೆ ಎರಡು ಪಕ್ಷನೂ ಒಂದು ಸೈಡು ಆದರೆ ನನಗೆ ಗೆಲ್ಲೋದು ಮಾತ್ರ ಮುಖ್ಯ ಅವ್ರ ಎರಡು ಪಕ್ಷನೂ ನಾನು ಏನು ಕಣ್ಣಿಗೆ ಕಾಣ್ತಾ ಇಲ್ಲ ನನ್ನ ತಾಲೂಕು ಜನತೆಗೆ ಗೊತ್ತಿದೆ ಕಳೆದ ಬಾರಿ ದೇವರಳ್ಳಿ ಸೋಮಶೇಖರಿಗೆ ಒಂದು ಪ್ರಾದೇಶಿಕ ಪಕ್ಷದಿಂದ ಅತ್ಯಂತ ದೊಡ್ಡ ಮಟ್ಟದ ಅನ್ಯಾಯ ಒಂದು ಸಾಮಾನ್ಯ ಒಂದು ಚಿಕ್ಕ ಕುಟುಂಬದಿಂದ ಬಂದವನ್ನ ಒಂದು ರೀತಿ ಹರಕೆ ಕುರಿ ಉಪಯೋಗಿಸ್ಕೊಂಡಿದ್ದಾರೆ ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡ್ತಾರೆ ಅಂತ ನಮ್ಮ ಹಳ್ಳಿಲಿ ಹೇಳ್ತಾರೆ ಅಂಥ ಒಂದು ಸನ್ನಿವೇಶ ದೇವರಳ್ಳಿ ಸೋಮಶೇಖರ್ಗಾಗಿದೆ ಅಂತೇಳಿ ಇಡೀ ತಾಲೂಕಿನ ಪ್ರತಿ ಕುಟುಂಬಕ್ಕೂ ಕೂಡ ಗೊತ್ತಿರೋದ್ರಿಂದ ನನ್ನ ಮೇಲೆ ತಾಲೂಕು ಜನತೆ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸವನ್ನು ನನಗಾಗಿರೋ ಅನ್ಯಾಯದ ಬಗ್ಗೆ ಒಂದು ಕಾಳಜಿನ ವಹಿಸ್ತದೆ ಅನ್ನೋ ನಂಬಿಕೆ ನನಗಿದೆ ಹಲವಾರು ಜನ ಬಂದಿದ್ದಾರೆ ಈಗ ಬೆಳಿಗ್ಗೆನೂ ಕೂಡ ನಮ್ಮ ಜಾರ್ಖಂಡ್ ರಾಜ್ಯಾಧ್ಯಕ್ಷರಾದಂಥ ದೀಪಕ್ ಪ್ರಸನ್ನ ಅವರು ಪ್ರಕಾಶ್ ಅವರು ಹಾಲಿ ಎಂ ಪಿ ರಾಜ್ಯಾಧ್ಯಕ್ಷರು ಕೂಡ ಅವರು ಬಂದು ಬೆಳಗ್ಗೆಯಿಂದ ಸಿಲ್ಕುದ ಪ್ರಸಾರ ಮಾಡಿದ್ದಾರೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಹಲವಾರು ಥರದ ಮಾಡ್ತಿದ್ದಾರೆ ಇನ್ನು ಆರೇಳು ತಂಡಗಳು ತಮಿಳುನಾಡಿಂದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬಂದಿದ್ದರು ಮಹಿಳೆಯರು ಬಂದಿದ್ದಾರೆ ಅದರ ಸಣ್ಮುಖರಾಜ್ ಅಂತ ಇವರು ಒಂದು ವಾರದಿಂದ ಇಲ್ಲೇ ಇದ್ದಾರೆ ಅವರು ತಮಿಳುನಾಡಿನ ಬಿಜೆಪಿ ಪಕ್ಷದ ಜನರಲ್ ಸೆಕ್ರೆಟರಿ ರಾಜ್ಯ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೂಡ ವಿಶೇಷವಾದ ಗಮನವನ್ನು ನಮ್ಮ ತಾಲೂಕು ಕಡೆ ಕಾಣಿಸ್ತದೆ ಬೇರೆ ಕಡೆ ಹೋಗ್ತದೆ ಸರ್ ನಿನ್ನೆನೂ ಕೂಡ ಬಂದಿದ್ರು ಅವರು ಮಾಧ್ಯಮಕ್ಕೆ ಟೈಮ್ ಸಿಗಲಿಲ್ಲ ಮಾಧ್ಯಮದಲ್ಲಿ ಮಾತಾಡಲಿಕ್ಕೆ ಅವರು ವಿಶೇಷವಾಗಿ ಗಮನ ಹರಿಸಿದರೆ ನನಗೆ ಟಿಕೆಟ್ ಕೊಡ್ಸೋಕ್ಕೆ ನಮ್ಮ ತಾಲೂಕಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ